السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وآل كل والصحابة أجمعين. أما بعد فريتيا سبيكري يوندو سندر سمارم بدلين أنا قد كده بشيا سجن سرني أمبودا قدي ಪ್ರೀತಿಯರೆ, ಸೃಷ್ಟಿಕರ್ತನಾದ ಅಲ್ಲಾಹನ ಧರ್ಮವಾಗಿದೆ ಪವಿತ್ರ ಇಸ್ಲಾಂ. ಅವನು ಅದರ ಪ್ರಚಾರಕ್ಕಾಗಿ ಲಕ್ಷಗಟ್ಟಲೆ ಪ್ರವಾದಿಗಳನ್ನು ಇಲ್ಲಿಗೆ ನಿಯೋಗಿಸಿದ್ದಾನೆ. ಆ ಪೈಕಿ ಅತ್ಯಂತ ಕಟ್ಟಕಡೆಯ ಪ್ರವಾದಿಯಾಗಿದ್ದಾರೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ 23 ವರ್ಷದ ಧರ್ಮ ಪ್ರಚಾರದ ಮೂಲಕ ಅಲ್ಯೌಮ ಅಕಮಲ್ತು ಲಕುಂ ದೀನಕುಂ ಎಂದ ಹಾಗೆ ಸತ್ಯ ಧರ್ಮದ ಸರ್ವ ಸಂದೇಶಗಳನ್ನು ಈ ಜಗತ್ತಿಗೆ ಸಾರಿದರು. ತದನಂತರ ಅವರು ವಾರಿಸುದಾರನಾಗಿ ಸ್ವಹಾಬಿಗಳು ತಾಬಿಯುಗಳು ಆ ಕರ್ತವ್ಯವನ್ನು ಕೈಗೆತ್ತಿಕೊಂಡರು. ಶತಕಗಳು ಕಳೆದಾಗ ಮುಸ್ಲಿಂ ಸಮೂಹದ ಒಗ್ಗಟ್ಟನ್ನು ಚದುರಿಸಲು ಅವರ ವಿಶ್ವಾಸದಲ್ಲಿ ಕಳಂಕವನ್ನುಂಟು ಮಾಡಿ ನೂತನವಾದಿಗಳು ಕೆಲವೊಂದು ವಿಷಯಗಳಲ್ಲಿ ವಿಮರ್ಶನೆ ಪ್ರಾರಂಭಿಸಿದರು. ಪ್ರೀತಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ತಫ್ತರಿಕು ಉಮ್ಮತಿ ಇಲಾ 73 ಮಿಲ್ಲಾ ಕುಲ್ಲುಹುಂ ಫಿನ್ನಾರ್ ಇಲ್ಲಾ ಮಿಲ್ಲತಂ ವಾಹಿದಾ. ನನ್ನ ಸಮೂಹವು 73 ವಿಭಾಗಗಳಾಗುತ್ತಾರೆ, ಅದರಲ್ಲಿ ಒಂದೇ ಒಂದು ವಿಭಾಗ ಮಾತ್ರ ಸ್ವರ್ಗ ಪ್ರವೇಶಿಸುವರು. ಆಗ ಅದು ಆ ಒಂದು ಏಕೈಕ ವಿಭಾಗ ಯಾವುದೆಂದು ವಿಚಾರಿಸಿದಾಗ ಪ್ರವಾದಿ ವರಿಯರ ಉತ್ತರ, ಮಾ ಅನ ಅಲೈಹಿ ವ ಸುಹಾಬಿ, ನಾನು ಮತ್ತು ನನ್ನ ಅನುಚರು ಸಾಗಿ ಬಂದ ನೈಜ ಹಾದಿಯಲ್ಲಿ ಬದುಕುವವರು ಅಥವಾ ಸಜ್ಜನ ಸರಣಿಯಲ್ಲಿ ಬದುಕುವವರಾಗಿದ್ದಾರೆ ಎಂದರು. ಪ್ರೀತಿಯರೇ, ಆ ಒಂದು ವಿಭಾಗ ನಾವೇ ಎಂಬುದರಲ್ಲಿ ನಿಮಗೆ ಸಂತೋಷ ಪಡಬಹುದು. ಏಕೆಂದರೆ ನಮ್ಮ ಗುರು ಪರಂಪರೆ ನೋಡುವಾಗ ವಿದ್ವಾಂಸರ ಔಲಿಯಾಗಳ ಇಮಾಮರುಗಳ ಮುಖಾಂತರ ನೇರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ತಲುಪುತ್ತದೆ. ಇಂತಹ ಒಂದು ಸಜ್ಜನ ಪರಂಪರೆ ಇಲ್ಲಿ ಇನ್ಯಾರಿಗೂ ಇಲ್ಲ ಎಂಬುದೇ ನಿಜಾಂಶ. ನೂತನವಾದಿಗಳು ಇವತ್ತು ಕೆಲವೊಂದು ವಿಮರ್ಶನೆಗಳನ್ನು ಮಾಡಿ ಮುಸ್ಲಿಂ ಸಮೂಹದ ಒಗ್ಗಟ್ಟನ್ನು ಚದುರಿಸಿ ಸಜ್ಜನ ಸರಣಿಯಿಂದ ಹಳಿತಪ್ಪಿಸುವ ಕುತಂತ್ರಗಳು ಹೆಣೆಯುವಾಗ ನಾವು ನಮ್ಮ ಸಜ್ಜನ ಸರಣಿ ಯಾವುದು ಎಂಬುದು ಅರ್ಥೈಸಿಕೊಳ್ಳಬೇಕಾಗಿದೆ. ಅವರು ಇವತ್ತು ವಿಮರ್ಶಿಸುವ ಪ್ರಮುಖ ವಿಷಯಗಳಾಗಿವೆ ಮಜ್ಹಬ್ ತಕ್ಲೀದ್, ತವಸ್ಸುಲ್ ಇಸ್ತಿಗಾಸ, ಮರಣ ಮನೆಯಲ್ಲಿ ಕುರಾನ್ ಪಾರಾಯಣ, ತರಾವಿ. ಹೀಗೆ 10 ಹಲವು ವಿಷಯಗಳಲ್ಲಿ ವಿಮರ್ಶೆ ನಡೆಸಿ ಮುಗ್ಧ ಮುಸ್ಲಿಮರ ವಿಶ್ವಾಸವನ್ನು ಕಳಂಕೀಡು ಮಾಡುವಾಗ ಪ್ರತಿಯೊಂದನ್ನು ನಾವು ಅವಲೋಕಿಸಬೇಕಾಗಿದೆ. ತವಸ್ಸುಲ್ ಇಸ್ತಿಗಾಸ ತೆಗೆದು ನೋಡೋಣ. ಶತಮಾನಗಳಿಂದ ಮುಸ್ಲಿಂ ಸಮೂಹವು ಮಹಾತ್ಮರನ್ನ ತವಸ್ಸುಲ್ ಮಾಡಿ ತಮ್ಮ ಬೇಡಿಕೆಗಳನ್ನು ಅಲ್ಲಾಹನ ಮುಂದಿಡುತ್ತಾರೆ, ಅವರೊಂದಿಗೆ ಸಹಾಯವನ್ನು ಬೇಡುತ್ತಾರೆ, ಅವರು ಕರಾಮತ್ತಿನಿಂದ ಸಹಾಯ ಮಾಡುವರು ಎಂಬುದೇ ಅಹ್ಲು ಸುನ್ನ ವಲ್ ಜಮಾಅತ್ತಿನ ವಿಶ್ವಾಸ. ಆದರೆ ನೂತನವಾದಿಗಳನ್ನು ವಿಮರ್ಶಿಸಿ ಪವಿತ್ರ ಕುರ್ಆನಲ್ಲಿ ಅಲ್ಲಾಹು ದುಉನಿ ಅಸ್ತಜಿಬ್ ಲಕುಂ ಎನ್ನುವಾಗ ಮತ್ತೆಗೆ ನಾವು ಔಲಿಯಾಗಳ ಮೊರೆ ಹೋಗಬೇಕೆಂದುಕೊಳ್ಳುತ್ತಾರೆ. ಪ್ರೀತಿಯರೇ, ಔಲಿಯಾಗಳ ಬಗ್ಗೆ ಅಲ್ಲಾಹು ಹೇಳಿದ್ದು ಲೈನ್ ಸಅಲಿನಿ ಲಉತಿಯನ್ನ ಎಂದು ತಕೀದಿನೊಂದಾಗಿದೆ, ಆದ್ದರಿಂದ ಅವರ ಮೊರೆ ಹೋಗುವುದರಲ್ಲಿ ತಪ್ಪಿಲ್ಲ. ಇನ್ನು ನೂತನವಾದಿಗಳು ಕೇಳೋ ಒಂದು ಪ್ರಶ್ನೆಯಾಗಿದೆ, ಮಹಾನರಾದ ಉಮರ್ ರಲಿಯಲ್ಲಾಹುನರನ್ನ ಅಬೂಲುಲುವ ಹತ್ಯೆಗೈಯುವಾಗ ಅವರಿಗೆ ಕರಾಮತ್ತಿರಲಿಲ್ಲವೇ ಎಂದು. ಆಗ ಮದೀನಾದಿಂದ 1000 ಕಿಲೋಮೀಟರ್ ದೂರದಲ್ಲಿ ಯುದ್ಧ ನಿರತರಾಗಿದ್ದ ಸಾರ್ಯಾರಲಿಲ್ಲಾಹುವನ್ನು ನೇರವಾಗಿ ಕಂಡು ಯಾ ಸಾರ್ಯ ಅಲ್ ಜಬಲ್ ಎಂದು ಶತ್ರುಗಳ ಬಗ್ಗೆ ಮಾಹಿತಿ ಕೊಟ್ಟದ್ದು ಅವರ ಮಾಹಿತಿ ಕೊಟ್ಟದ್ದು ಅವರ ಕರಾಮತ್ತಲ್ಲವೇ. ಆಗ ವಹಾಬಿಯ ಪ್ರಶ್ನೆ, ಮತ್ತೆಗೆ ಇಲ್ಲಿ ಕರಾಮತ್ತು ಬರಲಿಲ್ಲ? ಅರೆ, ನಮಗೆಲ್ಲರಿಗೂ ಎರಡು ಕೈ ಎತ್ತುವ ಸಾಮರ್ಥ್ಯವಿದೆ, ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ನಮಗೆ ಕೈ ಎತ್ತಲು ಸಾಧ್ಯವಿಲ್ಲ ಅಂದರೆ ಕೈ ಎತ್ತುವ ಸಾಮರ್ಥ್ಯವೇ ಇಲ್ಲ ಅಂತ ಅರ್ಥನ? ಖಂಡಿತ ಅಲ್ಲ. ಹಾಗೆ ಕೆಲವೊಂದು ದೀನಿಯ ಕಾರಣಗಳಿಗೆ ಅಲ್ಲಾಹು ಕರಾಮತ್ತನ್ನು ತಡೆದಿಡ್ತಾನೆ. ಇನ್ನು ತರಾವಿ ನೋಡೋಣ. ಸಹಾಬಿಗಳು ತಾಬಿಗಳು ವಿದ್ವಾಂಸರು ಈ ತನಕ ನಿರ್ವಹಿಸಿದ ತರಾವಿ 20 ರಕಾಯತ್ತಾಗಿತ್ತು. ಈಗಲೂ ಕೂಡ ಮಕ್ಕ ಮದೀನ ಸಮೇತ ಜಗತ್ತಿನ ಬಹುತೇಕ ಕಡೆಗಳಲ್ಲಿ ತರಾವಿ 20 ರಕಾಯತ್ತಾಗಿದೆ. ಹಿಜರಿ 14ನೇ ವರ್ಷ ಉಮರ್ ರಲಿಯಲ್ಲಾಹುವನ್ನು ಜಾರಿಗೊಳಿಸಿದ ತರಾವಿ ಉಬೈ ಇಬ್ನ್ ಕಾಬ್ ರಲಿಯಲ್ಲಾಹು ನಿರ್ವಹಿಸಿದ್ದು 20 ರಕಾಯತ್ತಾಗಿತ್ತು. ಆಗ ಅವರ ಹಿಂಬದಿಯಲ್ಲಿ ಅನೇಕ ಸಹಾಬಿಗಳಿದ್ದರು. ಆ ಕಾಲದಲ್ಲೇ ಇಸ್ಲಾಮಿನ ಪ್ರಚಾರಕ್ಕಾಗಿ ಜಗತ್ತಿನ ನಾನಾ ಕಡೆಗೆ ಹೋದ ಎಲ್ಲ ಸಹಾಬಿಗಳು ತರಾವಿ ನಿರ್ವಹಿಸಿದ್ದು 20 ರಕಾಯತ್ತಾಗಿತ್ತು ಎಂದು ಇಮಾಮ್ ತಿರ್ಮಿಜಿ ತಮ್ಮ ಜಾಮೆ ತಿರ್ಮಿಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ನೂತನವಾದಿಗಳು ಆಯಿಷಾ ರಲಿಯಲ್ಲಾಹು ಅನ್ಹು ಒಂದು ಹದೀಸನ್ನು ಮುಂದಿಟ್ಟು ಅದರ ರಕಾಯತ್ತಿನಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿದ್ದಾರೆ, ಆ ಸಜ್ಜನ ಸರಣಿಯಿಂದ ಗೊಂದಲವನ್ನು ಉಂಟು ಮಾಡುತ್ತಿದ್ದಾರೆ. ಇನ್ನು ಮರಣ ಮನೆಯಲ್ಲಿ ಕುರ್ಆನ್ ಪಾರಾಯಣ, ಶತಮಾನಗಳಿಂದ ಮುಸ್ಲಿಂ ಸಮೂಹವು ತಮ್ಮ ಆಪ್ತರಿಂದ ಮರಣ ಹೊಂದಿದವರಿಗಾಗಿ ಕುರ್ಆನ್ ಪಾರಾಯಣ ಮಾಡುತ್ತಿದ್ದಾರೆ, ತಸ್ಬೀಹ್ ತಹ್ಲೀಲ್ ಹೇಳಿ ಹಜ್ಜ ಮಾಡುತ್ತಿದ್ದಾರೆ. ಇದೆಲ್ಲವೂ ಮೈಯತ್ತಿಗೆ ಫಲಪ್ರದಾಯಕ ಹಾಗೂ ಪ್ರಯೋಜನಕಾರಿಯಾಗಿದೆ ಎಂಬುದೇ ಅಹ್ಲು ಸುನ್ನ ವಲ್ ಜಮಾಅತ್ತಿನ ವಿಶ್ವಾಸ. ಇದಾಗಿದೆ ಸಜ್ಜನ ಸರಣಿ. ಆದರೆ ನೂತನವಾದಿಗಳನ್ನು ವಿಮರ್ಶಿಸಿ ಅದೆಲ್ಲವೂ ನಿಷ್ಪ್ರಯೋಜಕ, ಅದ್ಯಾವುದೂ ಮೈಯತ್ತಿಗೆ ದಕ್ಕುವುದಿಲ್ಲ, ಮಾತ್ರವಲ್ಲ ಮರಣ ಮನೆಯಲ್ಲಿ ಏನು ಬೇಕಾದರೂ ಮಾತನಾಡಬಹುದು, ಕುರಾನ್ ಪಾರಾಯಣ ಸಲ್ಲದು ಎನ್ನುತ್ತಾರೆ. ಇನ್ನು
ಇನ್ನು ಹೀಗೆ ಹತ್ತು ಹಲವು ವಿಷಯಗಳಲ್ಲಿ ಇನ್ನು ಮಜಹಬ್ ತಕ್ಲೀದು ನೋಡುವುದಾದರೆ ಇದರಲ್ಲಿ ಮೂರನೇ ಶತಮಾನದಿಂದ ಮುಸ್ಲಿಂ ಸಮೂಹವು ನಾಲ್ಕರಲ್ಲಿ ಒಂದು ಮಜಹಬಿನನ್ನು ಅಂಗೀಕರಿಸುತ್ತಲೇ ಬಂದಿದ್ದಾರೆ. ಈಗಲೂ ಕೂಡ ಜಗತ್ತಿನ ಒಟ್ಟು ಮುಸಲ್ಮಾನ ಶೇಕಡ 95% ಮುಸ್ಲಿಮರು ನಾಲ್ಕರಿಗೆ ಒಂದು ಮಜಹಬನ ಅನುಯಾಯಿಗಳಾಗಿದ್ದಾರೆ. ಇದನ್ನು ವಿಮರ್ಶಿಸುವ ನೂತನವಾದಿಗಳ ಮುಖಂಡ ಸಾಕ್ಷಾಲ್ ಇಬ್ನು ತೈಮಿಯಾ ಕೂಡ ಹಂಬಲಿ ಮಜಹಬ್ಗಾರನಾಗಿದ್ದರು ಎಂದು ಇಬ್ನು ಬತೂತಾ ತನ್ನ ರೆಹ್ಲಾ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ನೂತನವಾದಿಗಳನ್ನು ವಿಮರ್ಶಿಸಿ ಪವಿತ್ರ ಕುರಾನ್ ಹದೀಸ್ ಇರುವಾಗ ಮತ್ತೆ ಮಜಹಬ್ ಎಂದು ಕೇಳುತ್ತಾರೆ. ಹೀಗೆ ಹತ್ತು ಹಲವು ವಿಷಯಗಳಲ್ಲಿ ಮುಗ್ಧ ಮುಸ್ಲಿಮರನ್ನ ವಿಮರ್ಶಿಸಿ ಸಜ್ಜನ ಸರಣಿಯಿಂದ ಹಳಿ ತಪ್ಪಿಸುವ ಕುತಂತ್ರಗಳು ಹೆಣೆಯುವಾಗ ಪ್ರೀತಿಯರೇ, ನಾವೆಲ್ಲರೂ ಪ್ರತಿದಿನ ಬರೋಬ್ಬರಿ 17 ಬಾರಿ ಅದಕ್ಕಿಂತಲೂ ಹೆಚ್ಚು ಬಾರಿ ನಾವು ಪ್ರಾರ್ಥಿಸುತ್ತೇವೆ. ಏನು ಇಹ್ದಿನ ಸಿರಾತಲ್ ಮುಸ್ತಕೀಂ, ಜಗದೊಡೆಯನಾದ ಅಲ್ಲಾ ನೀನು ನಮ್ಮನ್ನು ಸಜ್ಜನ ಸರಣಿಯಲ್ಲಿ ದಯಪಾಲಿಸು, ಮುನ್ನಡೆಸು. ಯಾವುದು ಸಜ್ಜನ ಸರಣಿ? ಪವಿತ್ರ ಕುರಾನ್ ಹೇಳುತ್ತದೆ, ಉಲಾಯಿಕಲ್ ಲದೀನ ಅನ್ಅಮ್ತ ಅಲೈಹಿಂ ಮಿನನ್ ನಬಿಯ್ಯೀನ ವಸ್ಸಿದ್ದೀಕೀನ ವಶುಹದಾಯ ವಸ್ಸಾಲಿಹೀನ್. ಆದ್ದರಿಂದ ಪ್ರೀತಿಯರೇ, ನಾವು ಇಂತಹ ನೂತನವಾದಿಗಳೆಂಬ ದುಷ್ಟ ಶಕ್ತಿಗಳು ಇಲ್ಲಿ ಮುಸ್ಲಿಂ ಸಮೂಹದ ಒಗ್ಗಟ್ಟನ್ನು ಚದುರಿಸಲು ಕುತಂತ್ರಗಳು ಹೆಣೆಯುವಾಗ ಅವರನ್ನ ಈ ಸಮಾಜದಿಂದ ನಮ್ಮಡೆಯಿಂದ ಮೂಲೋತ್ಪಾಟನೆ ಮಾಡಿ ಒಂದು ಸುಭದ್ರವಾದ ಅಹ್ಲು ಸುನ್ನ ವಲ್ ಜಮಾಅತ್ತಿನ ಸಮಾಜ ಒಂದನ್ನು ಕಟ್ಟೋಣ. ಜಗದೊಡೆಯ ಅನುಗ್ರಹಿಸಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲೈಕುಂ ಬಿ ಸುನ್ನತಿ ವ ಸುನ್ನತುಲ್ ಖುಲಫಾ ರಾಶಿದೀನ್ ಅಲ್ ಮಹ್ದಿಯೀನ್ ತಮಸ್ಸಕು ಬಿಹಾ ವ ಅಲ್ಲು ಅಲೈಹಾ ಬಿನ್ ನವಾಜಿದಿ ಎಂಬ ವಚನದೊಂದಿಗೆ ಮಾತಿಗೆ ವಿರಾಮ. ವಾಖಿರ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವೇದಿಕೆ ನಂಬರ್ 6 ರಲ್ಲಿ ದಅವಾ ಸೀನಿಯರ್ ವಿಭಾಗದ